ಮುಖ್ಯವಾಗಿ ಟೆಂಪಲ್ ಟೂರ್ನಲ್ಲಿ ನಾವು ನಿಮಗೆ ನಾಡಿನ ಪ್ರಮುಖ ದೇವಾಲಯಗಳ ಇತಿಹಾಸ, ಜನಸಾಗರ, ಅಲ್ಲಿನ ಸ್ಥಳ ಪುರಾಣದ ಮಾಹಿತಿ ನೀಡ್ತೀವಿ. ಆದರೆ ಇಂದಿನ ಟೆಂಪಲ್ ಟೂರ್ ಕೊಂಚ ಭಿನ್ನವಾಗಿದೆ. ಭಾರತದಲ್ಲಿ ಹಿಂದೂ ದೇಗುಲಗಳಿಗೆ ಹೆಚ್ಚು ಮನ್ನಣೆ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಸದಾ ಸಿದ್ಧವಿರುತ್ತೆ. ಅದರಲ್ಲೂ ಇತಿಹಾಸ ಪ್ರಸಿದ್ಧ ದೇವಾಲಯ ಅಂದ್ರೆ ಆ ಮಂದಿರವನ್ನ ಸರ್ಕಾರ ಜೋಪಾನ ಮಾಡೋ ಪರಿಪಾಠವಿದೆ. ಆದರೆ ಬೀದರ್ನ ಬಸವ ಕಲ್ಯಾಣದಲ್ಲಿರುವ ಉಮಾ ಮಹೇಶ್ವರಿ ದೇವಾಲಯ ಈ ಮಾತಿಗೆ ವಿರುದ್ಧವಾಗಿದೆ. ಶಿಲ್ಪಕಲೆಗೆ ಹೆಸರಾಗಿರುವ ಈ ದೇಗುಲ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. ಶಿಲ್ಪಕಲೆಗೆ ಉಮಾ ಮಹೇಶ್ವರಿ ದೇಗುಲ ಹೆಸರುವಾಸಿಯಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ಈ ದೇವಾಲಯ ನೆಪ ಮಾತ್ರಕ್ಕಷ್ಟೇ ಪುರಾತತ್ವ ಇಲಾಖೆಯ ಸುಪದ್ರಿಯಲ್ಲಿದೆ. ವಿಕ್ರಮಾದಿತ್ಯ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನ ಅನ್ನೋ ಪ್ರತೀತಿ ಇದಕ್ಕಿದೆ. ಬಸವ ಕಲ್ಯಾಣ ತಾಲೂಕಿನ ಉಮಾಪುರ ಲಹೇಶ್ವರ ಇರುವ ನೀಲಕಂಠ, ಮಹಾದೇವ, ಪಾರ್ವತಿ, ಗಣಪತಿಯ ದೇವಸ್ಥಾನಗಳು ದೇವಾಲಯ ವಾಸ್ತು ಶೈಲಿಗೆ ಅತ್ಯುತ್ತಮ ನಿದರ್ಶನಗಳು. ಸಪ್ತರಥ ಮಾದರಿಯಲ್ಲಿರುವ ಮಹಾದೇವ ದೇವಸ್ಥಾನಕ್ಕೆ ಮೂರು ಮುಖ ಮಂಟಪಗಳಿವೆ. ಮೂಡಣ ದಿಕ್ಕಿನ ಕಡೆಗೆ ಮುಖ ಮಾಡಿದ ಈ ದೇವಸ್ಥಾನದ ಸಭಾ ಮಂಟಪ, ಗರ್ಭಗೃಹ ಮಧ್ಯದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಅಲ್ಲಲ್ಲಿ ನರ್ತಕಿಯರು ನೃತ್ಯ ಭಂಗಿಯಲ್ಲಿರುವ ನಗ್ನ ಶಿಲ್ಪಗಳಿವೆ. ಕೈಯಲ್ಲಿ ಡಮರುಕ, ಮೃದಂಗ, ವೀಣೆ ಮುಂತಾದವುಗಳಿವೆ. ಭಿತ್ತಿ ಗೋಡೆಯೊಳಗೆ ಮೂರು ದಿಕ್ಕಿನ ಕಡೆ ಒಂದೊಂದು ಪುಟ್ಟ ಮಂಟಪಗಳಿವೆ. ಅದರೊಳಗೆ ದೇವ ಕೋಷ್ಠಗಳಿವೆ. ನಟರಾಜ, ಚಾಮುಂಡಿ ಹಾಗೂ ನಗ್ನ ರೂಪದ ನೃತ್ಯ ಭಂಗಿಯ ವಿಗ್ರಹಗಳನ್ನ ಕೂಡ ಇಲ್ಲಿ ಕಾಣಬಹುದು. ದೇವಸ್ಥಾನದ ಬಲ ಹಿಂಬದಿಯಲ್ಲಿ ಪಾರ್ವತಿ ದೇವಸ್ಥಾನವಿದೆ. ಇದು ಮಹಾದೇವ ಮಂದಿರಕ್ಕಿಂತ ಸ್ವಲ್ಪ ಚಿಕ್ಕದು. ಯುಗಾದಿ ಹಬ್ಬದ ದಿನದಂದು ಸೂರ್ಯನ ಕಿರಣಗಳು ಇಲ್ಲಿನ ಶಿವಲಿಂಗದ ಮೇಲೆ ಬೀಳುವುದು ಇಲ್ಲಿನ ಇನ್ನೊಂದು ವಿಶೇಷವಾಗಿದೆ. ಇಂತಹ ಅಪರೂಪದ ದೇವಾಲಯವಿಂದು ಪುಂಡ ಪೋಖರಿಗಳ ಶಾಲಾ ಮಕ್ಕಳು ಆಟವಾಡುವ ಸ್ಥಳವಾಗಿ ಮಾರ್ಪಟ್ಟಿದೆ. ಇಲ್ಲಿನ ಕಂಬಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ದೇವಾಲಯದ ಮೇಲ್ಛಾವಣಿ ಹಾಳಾಗಿದೆ. ಗೋಡೆಗೆ ಮೇಲೆ ಕೆತ್ತಲಾದ ಸುಂದರ ಕಲಾಕೃತಿಗಳು ಕೂಡ ಹಾಳಾಗಿವೆ. ಇಂತಹ ಅಪರೂಪದ ದೇವಸ್ಥಾನವನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪುರ ಗ್ರಾಮ ಬಹಳ ಪುರಾತತ್ವ ಗುಡಿ ಇದೆ ಇಲ್ಲಿ. ಅದು ಆರನೇ ಚಾಲುಕ್ಯ ಕಾಲದ ವಿಕ್ರಮಾದಿತ್ಯ ಕಾಲದ ಗುಡಿ ಇದೆ ಇದು. ಅದಕ್ಕೆ ಡೆವಲಪ್ಮೆಂಟ್ ಮಾಡೋಕೆ ನೀವು ಟೂರಿಸಂ ಪ್ಲೇಸ್ ಮಾಡಬೇಕಂತ ನಾವು ಗ್ರಾಮ ವತಿಯಿಂದ ಬೇಡ್ಕೋತಾ ಇದ್ದೀವಿ. ಪುರಾತನ ದೇವಾಲಯವನ್ನೊಮ್ಮೆ ಸುತ್ತು ಹಾಕಿದ್ರೆ ಶಿಲ್ಪಕಲೆಯ ವೈಭವ ಕಣ್ಣ ಮುಂದೆ ಬಿಚ್ಚಿಕೊಳ್ಳುತ್ತೆ. ಈ ಅಪೂರ್ವ ಕೆತ್ತನೆಗಳು ನಿಧಾನವಾಗಿ ನಶಿಸಿ ಹೋಗ್ತಿರುವುದು ಕಲಾಪ್ರಿಯರಿಗೆ ನಿರಾಸೆ ಮೂಡಿಸಿದೆ. ಪುರಾತತ್ವ ಇಲಾಖೆಯ ಬೇಜವಾಬ್ದಾರಿತನ, ಗ್ರಾಮಸ್ಥರ ನಿರ್ಲಕ್ಷ್ಯದಿಂದ ಕನ್ನಡ ನಾಡಿನ ಗತಾ ಇತಿಹಾಸವನ್ನ ಸಾರುವ ದೇವಾಲಯವಿಂದು ತೆರೆಯ ಮರೆಯಲ್ಲಿ ಸರಿಯುವ ಎಲ್ಲ ಲಕ್ಷಣಗಳು ಗೋಚರವಾಗಿದೆ. ಇತಿಹಾಸ ಸಾರುವ ದೇವಾಲಯವನ್ನ ಜಿಲ್ಲಾಡಳಿತ ಹಾಗೂ ಪುರಾತತ್ವ ಇಲಾಖೆ ದೇಗುಲದ ಜೀರ್ಣೋದ್ಧಾರಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅದರ ಸಂರಕ್ಷಣೆಯತ್ತ ಗಮನ ಹರಿಸುವುದು ಅಗತ್ಯವಾಗಿದೆ.